ಯಾದಗಿರಿಯಲ್ಲಿ ನಿಯಮವನ್ನ ಉಲ್ಲಂಘಿಸಿ ಗ್ರಾಮ ದೇವತೆಯ ಜಾತ್ರೆಯನ್ನ ಮಾಡಿದ್ದಾರೆ. ನಿಜಕ್ಕೂ ಜನರಿಗೆ ಏನ್ ಹೇಳ್ಬೇಕು? ಈಗಾಗಲೇ ಜನತಾ ಕರ್ಫ್ಯೂ ಸಂದರ್ಭದಲ್ಲಿಯೇ ಜಾತ್ರೆಗಳನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ, ರದ್ದು ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಜಾತ್ರೆ ಮಾಡಬಾರದು ಅನ್ನುವಂತಹ ಕಟ್ಟುನಿಟ್ಟಿನ ಸೂಚನೆಯನ್ನ ಹೊರಡಿಸಲಾಗಿದೆ. ಈಗ ಸೆಮಿ ಲಾಕ್ಡೌನ್ ಬೇರೆ ಜಾರಿಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ಯಾದಗಿರಿಯಲ್ಲಿ ನಿಯಮವನ್ನ ಉಲ್ಲಂಘನೆ ಮಾಡಿ ಗ್ರಾಮ ದೇವತೆಯ ಜಾತ್ರೆ ಮಾಡಿದ್ದಾರೆ. ಜಿಲ್ಲೆಯ ಬಳಿ ಚಕ್ರ ಗ್ರಾಮದಲ್ಲಿ ಅದ್ದೂರಿ ಜಾತ್ರೆ ನಡೆದಿದೆ. ಗ್ರಾಮ ದೇವತೆ ಜಾತ್ರೆಯಲ್ಲಿ ಸಾವಿರಾರು ಜನ ಸೇರಿದ್ದಾರೆ. ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರ ಇಲ್ಲ. ಮೊದಲಿಗೆ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ. ಅಂಥದ್ರಲ್ಲಿ ಅಟ್ಲೀಸ್ಟ್ ಮಾಸ್ಕ್ ಆದ್ರೂ ಹಾಕೋಬೇಕಿತ್ತು, ಸಾಮಾಜಿಕ ಅಂತರವನ್ನಾದ್ರೂ ಕಾಯ್ದುಕೊಳ್ಬೇಕಿತ್ತು, ಅದು ಕೂಡ ಮಾಡಿಲ್ಲ. ಹಾಗಾದ್ರೆ ಯಾದಗಿರಿ ಜನರಿಗೆ ಕೊರೋನಾ ಭಯ ಇಲ್ಲ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಜನ ಸೇರಿ ಜಾತ್ರೆ ಮಾಡಿದ್ರೂ ಕೂಡ ಕಣ್ಮುಚ್ಚಿ ಕುಳಿತ ಜಿಲ್ಲಾಡಳಿತ. ಒಂದು ತಿಂಗಳ ಹಿಂದೆ ಇದೇ ಗ್ರಾಮದಲ್ಲಿ ರಥೋತ್ಸವ ಮಾಡಿದ್ರು, ಒಂದು ತಿಂಗಳ ಹಿಂದಷ್ಟೇ ಇದೇ ಗ್ರಾಮದಲ್ಲಿ ರಥೋತ್ಸವ ಮಾಡಿದ್ರು. ಆ ಸಂದರ್ಭದಲ್ಲಿಯೂ ಕೂಡ ನಾವು ಅದರ ವರದಿಯನ್ನ ಮಾಡಿದ್ವಿ, ಬೆಳಕು ಚೆಲ್ಲಿದ್ವಿ. ಜಿಲ್ಲಾಡಳಿತ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ವಿ. ಇಷ್ಟಾದ್ರೂ ಮತ್ತೊಂದು ಬಾರಿಗೆ ಇಂತಹ ಅಚಾತುರ್ಯ. ಪೊಲೀಸರ ಸಮ್ಮುಖದಲ್ಲಿಯೇ ನಡೆದಂತಹ ಗ್ರಾಮ ದೇವತೆ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿ ಜನಜಂಗುಳಿ ಇದೆ. ಮಾಸ್ಕ್ ಹಾಕೊಂಡಿಲ್ಲ, ಅಂಥದ್ರಲ್ಲಿ ಮಾತನಾಡ್ತಾರೆ, ಸಾಮಾಜಿಕ ಅಂತರ ಇಲ್ಲ. ಜಿಲ್ಲಾಡಳಿತ ಏನು ಮಾಡ್ತಾರೆ? ಅಧಿಕಾರಿಗಳು ಗೊತ್ತಿದ್ದು ಕೂಡ ಸುಮ್ಮನಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿಯೇ ನಡೆದಿದೆ ಈ ಗ್ರಾಮ ದೇವತೆಯ ಜಾತ್ರೆ ಅಂತ ಹೇಳ್ತಾರೆ. ಯಾದಗಿರಿಯಲ್ಲಿ ದಿನಕ್ಕೆ 800 ರಿಂದ 1000 ಕೊರೋನಾ ಕೇಸಸ್ ಬರ್ತಾ ಇದೆ. ಯಾದಗಿರಿಯಲ್ಲಿ ಕೊರೋನಾ ಹೆಚ್ಚಳದ ಮಧ್ಯೆ ಅದ್ದೂರಿ ಜಾತ್ರೆ ನಿಜಕ್ಕೂ ಕೂಡ ಬೇಕಿತ್ತ? ಜನರಿಗೆ ಅರಿವಾಗ್ತಾ ಇಲ್ವಾ? 1 ವರ್ಷ ಜಾತ್ರೆ ಮಾಡದೆ ಹೋದ್ರೆ ಏನಾಗುತ್ತೆ? ಸರಳವಾಗಿ ಆಡಳಿತ ಮಂಡಳಿಯವರೇ ಸೇರಿ ಜಾತ್ರೆಯನ್ನ ಮಾಡಬಹುದಿತ್ತು. ಜನರನ್ನ ಸೇರಿಸುವಂತಹ ಅಗತ್ಯ ಆದ್ರೂ ಏನಿತ್ತು? ಪೊಲೀಸರ ಸಮ್ಮುಖದಲ್ಲೇ ನಡೀತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಪೊಲೀಸರು ಇದ್ದಾರೆ. ಹಾಗಾದ್ರೆ ಪೊಲೀಸರಿಗೆ ಜವಾಬ್ದಾರಿ ಇಲ್ವಾ? ಜಿಲ್ಲಾಡಳಿತ ಹೊಣೆಗಾರಿಕೆಯನ್ನ ಹೊರಲಿಲ್ವಾ? ಯಾದಗಿರಿ ಜಿಲ್ಲೆಯ ಬಳಿ ಚಕ್ರ ಗ್ರಾಮದಲ್ಲಿ ನಡೆದಂತಹ ಅದ್ದೂರಿ ಜಾತ್ರೆ ನಿಜಕ್ಕೂ ಡೇಂಜರ್ ಇದು, ರಾಜ್ಯಕ್ಕೇನೆ ಡೇಂಜರ್. ಯಾದಗಿರಿಯಲ್ಲಿ ಯಾವ ರೀತಿ ನಿಯಮ ಉಲ್ಲಂಘನೆ ಆಗಿದೆ ಅನ್ನೋದ್ರ ದೃಶ್ಯದ ಮುಖಾಂತರ ನೋಡ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಇಂದಿನಿಂದ ಸೆಮಿ ಲಾಕ್ಡೌನ್ ಇದೆ. ನಿನ್ನೆವರೆಗೂ ಕೂಡ ಜನತಾ ಕರ್ಫ್ಯೂ. ಜನತಾ ಕರ್ಫ್ಯೂ ಸಂದರ್ಭದಲ್ಲೂ ಕೂಡ ಜಾತ್ರೆ ಮಾಡೋ ಹಾಗಿರ್ಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಕೊರೋನಾ ದಿನೇ ದಿನೇ ತಾಂಡವವಾಡ್ತಾ ಇದೆ, ಅಂಥದರ ಮಧ್ಯೆ ಯಾದಗಿರಿಯಲ್ಲಿ ಇಂತಹ ಜಾತ್ರೆ ಬೇಕಿತ್ತ? ಯಾಕೆ ಜಿಲ್ಲಾಡಳಿತ ಸುಮ್ಮನಿದೆ? ಪೊಲೀಸರು ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ, ಯಾಕೆ? ಹೌದು ವೀಣಾ, ಖಂಡಿತವಾಗಿಯೂ 1 ತಿಂಗಳ ಹಿಂದಷ್ಟೇ ಇದೇ ಗ್ರಾಮದಲ್ಲಿ ಒಂದು ರಥೋತ್ಸವ ನಡೆದಿದ್ರು. ಅವಾಗಲೂ ಕೂಡ ಕೊರೋನಾ ದಿನದಿಂದ ದಿನಕ್ಕೆ ಉಲ್ಬಣಗೊಳ್ತಾ ಇತ್ತು. ಆ ಸಂದರ್ಭದಲ್ಲಿ ರಥ ಮುರಿದು ಬಿದ್ದು ಒಂದು ಅನಾಹುತವೇ ಸೃಷ್ಟಿಯಾಗಿತ್ತು. 4-5 ಜನ ಗಂಭೀರವಾಗಿ ಗಾಯಗೊಂಡಿದ್ರು. ಅದಾದ ನಂತರವೂ ಕೂಡ ಆ ಗ್ರಾಮಸ್ಥರೇ ಎಚ್ಚೆತ್ತುಕೊಳ್ಳಲಿಲ್ಲ. ಕಳೆದ 2 ದಿನಗಳ ಹಿಂದೆ ಮತ್ತೆ ಜಾತ್ರೆ ಮಾಡಿದ್ದಾರೆ. ಆ ಜಾತ್ರೆ ಅಂದ್ರೆ ಸಾಂಕೇತಿಕ ಕೂಡ ಅಲ್ಲಿ ಕಂಡು ಬರಲಿಲ್ಲ. 1000 ಸಂಖ್ಯೆಯಲ್ಲಿ ಜನ ಇದ್ದಾರೆ, ಪೊಲೀಸರು ಕೂಡ ಅಲ್ಲಿದ್ದಾರೆ. ಇದು ಕೇವಲ ಆ ಗ್ರಾಮದ ಮುಖಂಡರು ಮತ್ತು ಆ ದೇವಸ್ಥಾನದ ಟ್ರಸ್ಟ್ ಮಂಡಳಿಯವರು ಮಾತ್ರ ಇದರ ವೈಫಲ್ಯ ಅಲ್ಲ, ಇಡೀ ಪೊಲೀಸ್ ಇಲಾಖೆಯ ವೈಫಲ್ಯ, ಜಿಲ್ಲಾಡಳಿತದ ವೈಫಲ್ಯ ಬಹಳ ಎದ್ದು ಕಂಡು ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಒಬ್ಬಿಬ್ಬರಲ್ಲ, 1000 ಸಂಖ್ಯೆಯಲ್ಲಿ ಜನ ಸೇರ್ಕೊಂಡಿದ್ದಾರೆ. ಒಂದ್ ಕಡೆ ಕೊರೋನಾ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಇಲ್ಲಿ ಇದುವರೆಗೂ ಜನತಾ ಕರ್ಫ್ಯೂ ಇತ್ತು, ಈಗ ಸೆಮಿ ಲಾಕ್ಡೌನ್ ತರ್ತಾ ಇದ್ದಾರೆ. ಆದ್ರೂ ಕೂಡ ಕಂಟ್ರೋಲ್ ಆಗ್ತದೋ ಇಲ್ವೋ ಅನ್ನುವಂತಹ ಆತಂಕ ಇದೆ. ಟಫ್ ರೂಲ್ಸ್ ಅನ್ನ ನಿಯಮಗಳನ್ನ ಜಾರಿಗೆ ತರಬೇಕು, ಅದನ್ನ ಅನುಷ್ಠಾನ ಮಾಡಕ್ಕೆ ಸರ್ಕಾರ ಹೆಣಗಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ 1000 ಜನ ಸೇರಿ ಜಾತ್ರೆ ಮಾಡ್ತಾರೆ ಅಂದ್ರೆ ಇದು ಅತ್ಯಂತ ಮೂರ್ಖತನದ ಪರಮಾವಧಿ. ಇದು ಜಾತ್ರೆ ಇದು ಇವತ್ತಿನಿಂದ ಸೆಮಿ ಲಾಕ್ಡೌನ್ ಜಾರಿ ಆದರೂ ಕೂಡ ನಿನ್ನೆವರೆಗೂ ಜನತಾ ಕರ್ಫ್ಯೂ ಇತ್ತು. ಹೌದು ವೀಣಾ, ಇದು ಜನತಾ ಕರ್ಫ್ಯೂ ಅವಧಿನಲ್ಲಿ ನಡೆದಂತದ್ದು. ಜನತಾ ಕರ್ಫ್ಯೂ ಅವಧಿನಲ್ಲೂ ಕೂಡ ಜಾತ್ರಾ ಮಹೋತ್ಸವ ನಡೆಯುವುದಕ್ಕೆ ನಿಷೇಧ ಇತ್ತು ಅನ್ನುವಂಥದ್ದು ಗಮನಿಸಬೇಕಾದಂತ ಅಂಶ. ಯಾಕೆಂದ್ರೆ ಜನತಾ ಕರ್ಫ್ಯೂ ಕೂಡ ಹೇರಿರುವಂತದ್ದು ಕೊರೋನಾ ದಿನದಿಂದ ದಿನಕ್ಕೆ ಉಲ್ಬಣಗೊಳ್ತಾ ಇದೆ ಅನ್ನುವಂತಹ ಕಾರಣಕ್ಕಾಗಿ. ಯಾದಗಿರಿನಲ್ಲಿ ಆಕ್ಸಿಜನ್ ಸಿಗ್ತಾ ಇಲ್ಲ, ವ್ಯವಸ್ಥೆ ಆಗ್ತಾ ಇಲ್ಲ ಅಂತ ಶಾಸಕರಿಗೆ ಅವಲತ್ತುಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲೊಂದ್ ಕಡೆ ಈ ಗ್ರಾಮದಲ್ಲಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ಮಾಡ್ತಾರೆ. ಇದು ಈ ಎಲ್ಲಾ ನಿಯಮಗಳು ನಮಗೆ ಸಂಬಂಧ ಇಲ್ಲವೇನೋ, ನಾವು ಈ ರಾಜ್ಯದಲ್ಲಿ ಇಲ್ಲವೇನೋ ಅನ್ನುವಷ್ಟರ ಮಟ್ಟಿಗೆ ಅವರು ಅದ್ದೂರಿಯಾಗಿ ಮಾಡಿರುವಂತದ್ದು.
ಪೊಲೀಸ್ ಇಲಾಖೆ ಇದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ಅಲ್ಲಿ ಯಾರು ವೈಫಲ್ಯ ಇದೆ ಅಂತವ್ರದ ತಕ್ಷಣಕ್ಕೆ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಜಾತ್ರೆ ನಡೆದಿರುವಂತದ್ದು ಅದನ್ನ ತಡಿಬೇಕಾಗಿತ್ತು. ಅಟ್ಲೀಸ್ಟ್ ಮುಂದೆ ಇಂತಹ ಜಾತ್ರೆಗಳು ಮತ್ತೊಬ್ರು ನಡೆಸಬಾರದು ಅನ್ನೋದಾದ್ರೆ ಅದಕ್ಕೆ ಯಾರ್ಯಾರು ಹೊಣೆಗಾರರಿದ್ದಾರೆ ಅದರ ಬೆಲೆ ಅವರು ತೆರಲೇಬೇಕು. ಅಂದಾಗ ಮಾತ್ರ ಇಂಥವುಗಳನ್ನು ನಿಯಂತ್ರಣ ಮಾಡಕ್ ಸಾಧ್ಯ. ಇಂಥವುದಲ್ಲಿ ಈ ರೀತಿ ಜನತಾ ಕರ್ಫ್ಯೂ ಆಗಿರ್ಬಹುದು, ಸೆಮಿ ಲಾಕ್ಡೌನ್ ಆಗಿರ್ಬಹುದು, ಬರೀ ಘೋಷಣೆಗಳು ಮಾಡಿದ್ರೆ ಸಾಲದಿಲ್ಲ. ಈ ಬಗ್ಗೆ ಜನರಿಗೆ ಅವೇರ್ನೆಸ್ ಮೂಡಿಸ್ಬೇಕು. ಅವೇರ್ನೆಸ್ ಗೆ ಅವರು ಬಗ್ಗದೇ ಇದ್ದಲ್ಲಿ ಅವರಿಗೆ ಒಂದು ದಂಡನೆ ಕೂಡ ಆಗ್ಬೇಕು. ಅಂದಾಗ ಮಾತ್ರ ಜನ ಎಚ್ಚರಿಸ್ಕೊಳ್ತಾರೆ. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.